नमस्कार वीक्षकरे माँ बेळगावी टीवी चानल गे तम्मेल्लरिगू आत्मीय स्वागत सुस्वागत सो नम्म देशद बेन्नेलुबु आदंत रैतरु इवत्तु रोडिगे इळिदु ओंदु धरणिन माड्ता इद्दारे कारण ऐनप्प अंतंद्रे नम्म एनु ओंदु कब्बिन बाकी इदे अदु इन्नुवरेगू नम्म रैतरिगे बंदिल्ल अंत इदोंदु एनु धरणिन माड्ता इद्दारे अंत नीवु नोडबहुदु सो नम्म देशरु नावु इवाग केळ्कोंडिरुवंतद्दु अंतंद्रे ओंदु रैतरु हेळिद्रु नावु रैतकिनेने बिडतीनि अंत हेळ्ता इद्दारे सो इवाग एनु नम्म बेळगावी जिल्लेगे एनु ओंदु सीएम बर्ता इद्दारे अंत तक हूर वो रईत बंद ऐन धरना माता सो नोड़बूली सो इवेन नम बेळगावी जिले के सी एम आगमस्तार इवर वो ऐन मनवियन इट्दारे बेगने स्पंदी और ऐन बेड़कूस नम चानल मुखातर नान सी एम के क राज्य मत्तु केंद्र सरकार के सततवागी हत्तु तिंगळिंद चळवळि प्रारंभ आगिदे दिल्ली केंद्र सरकार निर्लक्ष्य तोरिसुत्तिरुव नरेंद्र मोदी जी अवरिगे नरेंद्र मोदी जी अवरिगे कब्बिन बिल्लु सर नमस्ते नमस्कार सर तम हेसरु चूनप्प पूजारी अंत सर नहीं यहा कारणकोस्कर धरनी इटकीर सर ना इवत राज्य मुख्यमंत्री और नम बेळगाव इवत ना एर दिवस इलेवर प्रवास कार्यक्रम ऐति नमु सुमार दिवसद्रे ऐन बेड़के कड़ी भाग के जास्ति कब्बन बेतीवी सुमार 90% इवत शुगर फैक्ट्रीव इल्ली शुगर कमीशनर आफीसन साकष्टु दिन होराट ऐति ओत्ताय ऐति मान्य मुख्यमंत्री और 21 तारीख वासल बंद और ओत्ताय ऐन माडिदीवि इल्ली आदेश ओप्पिकोंडोगिरु इल्लीवरेगे आदेश माडिल्ल ईग अदन्न आदेश माडलेबेकु अन्नुवंतद इल्लेन बर्तार्तव आदेश माडि होगबेकु अन्नुवंतद ओंदु मोदलने होराट सुमार नम्म बेळगाव जिल्ले ओळगे इन्न 150-200 ಕೋಟಿ ರೂಪಾಯಿ ಬಾಕಿ ಐತಿ ರಾಜ್ಯದಾಗ ಇಲ್ಲಂದ್ರು 400-500 ಕೋಟಿ ರೂಪಾಯಿ ಇವತ್ತು FRP ನ ಬಾಕಿ ಐತಿ ಅದೇ ರೀತಿಯಾಗಿ 2-3 ವರ್ಷ ಹಿಂದಿನಿಂದ ಸುಮಾರ ಇನ್ನ 5-600 ಕೋಟಿ ರೂಪಾಯಿ ಹಳಿ ಬಾಕಿನೂ ಉಳಿದೈತಿ ಈ ಬಾಕಿಯನ್ನು ವಸೂಲಾತಿ ಆಗಿಲ್ಲ ಈ ಬಾಕಿ ವಸೂಲಾತಿ ಮಾಡಿ ಕುರಿತು ಮತ್ತೆ ಅದೇ ರೀತಿಯಾಗಿ ಫ್ಲಡ್ದಾಗ ಸಂಪೂರ್ಣ ಇವತ್ತು ಬೆಳೆ ನಾಶ ಆಗೈತಿ ಇವತ್ತು ಒಂದು ಶಾಶ್ವತ ಬೇರೆ ಹೊಸ ಪ್ಯಾಕೇಜ್ ಅನ್ನು ಬೆಳಗಾವಿ ಜಿಲ್ಲೆ ಘೋಷಣೆ ಮಾಡಬೇಕಂದ್ರೆ ಇಲ್ಲಿ ಘಟಪ್ರಭಾ ಮಲಪ್ರಭಾ ಕೃಷ್ಣ ಮೂರು ಅತಿವೃಷ್ಟಿ ಸಂಪೂರ್ಣ ನಾಶ ಆಗೈತಿ ಅದಕ್ಕೆ ಹೊಸ ಪ್ಯಾಕೇಜ್ ಅನ್ನು ಘೋಷಣೆ ಮಾಡಬೇಕಂತ ಇವತ್ತು ನಮ್ಮ ರೈತರ ಒತ್ತಾಯ ಐತಿ ಅದೇ ರೀತಿಯಾಗಿ ಸಾಕಷ್ಟು ರೈತರು ಮತ್ತು ಬಹಳಷ್ಟು ಸಮಸ್ಯೆಗಳನ್ನ ಇವ ಸಣ್ಣ ಪುಟ್ಟ ಸಮಸ್ಯೆಗಳು ಇಲ್ಲಿ ಲೋಕಲ್ ಇರತಕ್ಕಂತ ರಿಂಗ್ ರೋಡ್ ಇರಬಹುದು ಇಲ್ಲಿ ಮರನೋಳ ಮತ್ತು ಇಲ್ಲಿ ನಮ್ಮ ಕಣಬುರಿಗೆ ಸಮಸ್ಯೆಗಳು ಸಾಕಷ್ಟು ಲೋಕಲ್ ಸಮಸ್ಯೆಗಳು ಇದಾವು ಈ ಎಲ್ಲಾ ಹಲವಾರು ಸಮಸ್ಯೆಗಳನ್ನು ಇಟ್ಕೊಂಡು ಇವತ್ತು ನಾವು ಜಿಲ್ಲಾಧಿಕಾರಿ ಕಚೇರಿ ಮುಂದೆ ಧರಣಿಯನ್ನು ಪ್ರಾರಂಭ ಮಾಡಿದೀವಿ ತಾವ ಈ ರಾಜ್ಯದ ಮುಖ್ಯಮಂತ್ರಿ ಅವರು ನಮ್ಮ ವಿಷಯವನ್ನು ಗಮನಿಸಿ ಸಮಸ್ಯೆಗಳನ್ನು ಬಗೆಹರಿಸಬೇಕು ನಾಳೆ ಅವರ ಒಂದು ಗಂಟೆ ರೈತರ ಜೊತೆ ಮೀಟಿಂಗ್ ಮಾಡಿ ಈ ಸಮಸ್ಯೆಗಳಿಗೆ ಇತ್ಯರ್ಥ ಮಾಡಬೇಕಂತ ಇವತ್ತು ನಾವು ಧರಣಿಯನ್ನು ಪ್ರಾರಂಭ ಮಾಡಿದೀವಿ ಸರ್ ಎಷ್ಟು ಊರಿಂದ ನೀವು ಜನರು ಬಂದಿದ್ದೀರಾ ಸರ್ ಇವತ್ತು ಬೆಳಗಾಂ ಜಿಲ್ಲೆಯಿಂದ ಸುಮಾರು 14 ತಾಲ್ಲೂಕಿನಿಂದ ಇವತ್ತು ರೈತರು ಆಗಮಿಸ್ತಾ ಇದ್ದಾರೆ ಬಾಗಲಕೋಟೆ ಇಂದ್ರೂ ಅಲ್ಲಿ ಸಾವಿರಿನ ಫ್ಯಾಕ್ಟರಿ ಇದೆ ಸುಮಾರು ಒಂದು 35 ಕೋಟಿ ರೂಪಾಯಿ 4-5 ವರ್ಷದ ಬಾಕಿ ಕೊಟ್ಟಿಲ್ಲ ಅದನ್ನ ಸಾಕಷ್ಟು ಸರ್ಕಾರ ಜೊತೆ ಹೋರಾಟ ಮಾಡಿ ಇಲ್ಲಿವರೆಗೂ ಕೊಟ್ಟಿಲ್ಲ ಅಲ್ಲಿ ಬಾಗಲಕೋಟೆ ಜನ ಅನ್ಸೋದು ಇಲ್ಲಿ ಭಾಗವಹಿಸ್ತಾ ಇದ್ದಾರೆ ಅಂದ್ರೆ ಸುಮಾರು ಎಷ್ಟು ಹೇಳಿದ್ರಿ ನೀವು ಸುಮಾರು ಒಂದು 100-ಆರು ಸಂಖ್ಯೆ ಒಳಗೆ ರೈತರು ಕೊಡ್ತಾರಮ್ಮ ಇವತ್ತು ಈ ಚಳವಳಿ ಪ್ರಾರಂಭ ಆಗುತ್ತೆ ಸರ್ಕಾರ ಏನಾದರೂ ಸರಿಯಾಗಿ ಸ್ಪಂದನೆ ಮಾಡಿ ಇದಕ್ಕೆ ಏನಾದರೂ ಮೀಟಿಂಗ್ ಅರೇಂಜ್ಮೆಂಟ್ ಮಾಡಿ ರೈತರಿಗೆ ಸರಿಯಾಗಿ ಸ್ಪಂದಿಸದೇ ಹೋದ್ರೆ ನಾಳೆ ಎಲ್ಲೆಲ್ಲಿ ತಾವು ಸಿಎಂ ಗಳು ಹೋಗ್ತಾರೆ ಅಲ್ಲಿ ಗೇರಾ ಆಗುವಂತ ಕೆಲಸನೂ ಇವತ್ತು ರೈತರು ಮಾಡ್ತಾರೆ ಅಮ್ಮ ಥ್ಯಾಂಕ್ ಯು ಸರ್ ಸರ್ ನಮಸ್ಕಾರ ನಮಸ್ಕಾರ ಸರ್ ತಮ್ಮ ಪರಿಚಯ ಮೂಲಕ ಇದೊಂದು ಏನು ಧರಣಿ ನಡೆಸಿದಿರಾ ಇದೊಂದು ಹೇಳ್ತೀರಾ ಸರ್ ನಾನು ರಾಘವೇಂದ್ರ ನಾಯ್ಕ ಅಂತ ರೀ ನಾವು ಇಲ್ಲಿ ಬೆಳಗಾವಿ ಜಿಲ್ಲಾ ಅಧ್ಯಕ್ಷರು ಇವತ್ತು ಈ ಭಾಗದ ಬೆಳಗಾವಿ ಮತ್ತು ಬಾಗಲಕೋಟೆ ಭಾಗದ ಎಲ್ಲ ರೈತ ಮುಖಂಡರು ರೈತರು ಇಲ್ಲಿ ಬಂದಿದ್ದಾರೆ ಯಾಕಂತಂದ್ರೆ ಒಂದು ಕಬ್ಬಿನ ಬಾಕಿ ಇರೋದ್ರಿಂದ ಒಂದು ಮೇನ್ ಅಂತಂದ್ರೆ ಇಲ್ಲಿ ಬಾಗಲಕೋಟೆ ರೈತರು ಇಲ್ಲಿ ಬಂದ ಸಾವಿರಿನ ಫ್ಯಾಕ್ಟರಿ
28ರಿಂದ 30 ಕೋಟಿ ವರೆಗೆ ಅಲ್ಲಿ ಕಬ್ಬಿನ ಬಾಕಿ ಬಿಲ್ ಅನ್ನು ಉಳಿದದ್ರಿ ಒಂದು 3ರಿಂದ 4 ವರ್ಷ ಆತ್ರಿ ಅವರು ಎಲ್ಲರಿಗೂ ರೀ ಸಿಎಂ ಅವರಿಗೆ ಹಲವು ಬಾರಿ ಬೆಂಗಳೂರಿಗೆ ಹೋಗಿಯೂ ಸಹಿತ ಅದನ್ನು ಏನು ವಿಫಲ ಆಗ್ಯದ ಇವತ್ತು ಅವರು ಇಲ್ಲಿ ಸಿಎಂ ಅವರು ಬರ್ಲಿಕ್ಕತ್ತಾರಂತಲೇ ಇಲ್ಲಿ ಅವರು ಬಂದಿದ್ದಾರೆ ಒಂದು ಬೆಳಗಾವಿ ಸಹಿತ ರೀ ಬಾಕಿ 141 ಕೋಟಿ ರೂಪಾಯಿ ಇಲ್ಲಿ ಬೆಳಗಾವಿ ಸ್ಥಳೀಯವಾಗಿ ಬೆಳಗಾವಿ ಜಿಲ್ಲೆದು ಇಷ್ಟು ಬಾಕಿ ಉಳಿದಿದ್ದದ್ರಿ ಮತ್ತೆ ಎಲ್ಲ ಇಳಿ ಬೆಳಗಾವಿದು ಎಲ್ಲ ಭಾಗದ್ದು ಇಲ್ಲಿ ಅದರ ಮತ್ತೆ 450 ಕೋಟಿ ವರೆಗೆ ಇಡಿ ಸ್ಟೇಟ್ ದ ಬಾಕಿನ ಉಳಿದಿದ್ದರು ಇವರು ಈ ಫ್ಯಾಕ್ಟರಿ ಮಾಲೀಕರು ಬರೆ FRP ಅಂತ ಹೇಳಿ ಒಂದು ಏನು ಮಾಡ್ಲಿಕ್ಕೆ ರೈತರು ಮತ್ತು ಈ ಅಧಿಕಾರಿಗಳ ನಡಬರ್ಕ್ರೆ ಅದ ಒಂದು ನಾವು FRP ಕೊಟ್ಟಿದ್ದೀವಿ ನಮ್ಮದು ಏನು ಬ್ಯಾಲೆನ್ಸ್ ಉಳಿದಿಲ್ಲ ಅಂತ ಹೇಳಿ ಅಧಿಕಾರಿಗಳ ಕಡೆ ಹೇಳಿಸ್ಲಿಕ್ಕತ್ತಾರ ನಾವೇನು ಅಂತೀವಿ FRP ಅಂತಂದ್ರೆ ಇನ್ಕ್ಲೂಡ್ ಬೈ ಪ್ರಾಡಕ್ಟ್ ರೀ ಅವರು ಸ್ಥಳೀಯವಾಗಿ ಅಧ್ಯಕ್ಷರು ಶೇರ್ ಹೋಲ್ಡರ್ ಮತ್ತು ರೈತರ ಜೊತೆ ಅವ್ರದ್ದು ಒಂದು ಮೀಟಿಂಗ್ ಮಾಡಿ ನಾವು ಇಷ್ಟು ನಿಮಗೆ ಕೊಡ್ತೀವಿ ಅಂತ ಹೇಳಿ ಅವರು ಹಂಗಾಮಿ ಸ್ಟಾರ್ಟ್ ಆಗು ಒಳಗಾಗಿ ಅವರು ಒಂದು ಮೀಟಿಂಗ್ ಮಾಡಿರ್ತಾರೆ ಆ ಥರ ಡಿಫ್ರೆನ್ಸ್ ಬೇರೆ ಬೇರೆ ಫ್ಯಾಕ್ಟ್ರಿಗಳು ಬೇರೆ ಬೇರೆ ಥರ ಅವರು ಒಂದು ಫ್ಯಾಕ್ಟ್ರಿ 2500 ಕೊಟ್ಟರೆ ಇನ್ನೊಂದು ಫ್ಯಾಕ್ಟ್ರಿ 2700 ಕೊಡ್ತಿದ್ರು ಮತ್ತೊಬ್ಬರು ಫ್ಯಾಕ್ಟ್ರಿ ಬರೀ FRP ಅಂತಲೇ ಹೇಳಿ ಅವರು ಮಾಡ್ತಾರೆ ಇದರ ಜೊತೆಗೆ FRP ಅಂತ ಲಾಭ ಆದರೆ ಮಾತ್ರ ನಾವು ಕೊಡ್ತೀವಿ ಬರೀ ಅವರು ಇಷ್ಟು ವರ್ಷ ನಷ್ಟನ ತೋರಿಸ್ಯಾರ ಕಡೆ 1 ರೂಪಾಯಿ ಲಾಭವನ್ನು ಯಾವ ಫ್ಯಾಕ್ಟ್ರಿ ಅವರು ತೋರಿಸಿಲ್ಲ ನಾವೇನು ಅಂತೀವಿ ಅಂತಂದ್ರೆ ಭಾರತ ದೇಶದೊಳಗೆ ಈಗ ಹೆಂಗೆ GST ಆಲ್ ಓವರ್ ಇಂಡಿಯಾದೊಳಗೆ ಒಂದೇ ಒಂದು ಹೆಂಗೆ ಕೊಡ್ತಾರೆ ಇಲ್ಲೇ ಮಹಾರಾಷ್ಟ್ರ ಕೃಷ್ಣಾ ಬೆಲ್ಟ್ದವರು ಅವರು 3200ರವರೆಗೆ ಆ ರೈತರು ಬಿಲ್ಲನ್ನು ತೊಗೋತಾರೆ ನಮಗೆ ಬರೀ FRP ಅಂತಾರೆ 2300 ಅಥವಾ 2500ರವರೆಗೆ ಮಾತ್ರ ಯಾಕೆ ಈ ಥರ ಮಾಡ್ತಾರೆ ಒಂದು ಸೇಮ್ ವೆರೈಟಿ ಸೇಮ್ ರಿಕ್ವರಿ ಇದ್ದರೂ ಸಹಿತ ನಮ್ಮ ಕರ್ನಾಟಕದ ಅಧೀನದಲ್ಲಿರುವಂಥ ಎಲ್ಲ ಫ್ಯಾಕ್ಟ್ರಿಗಳು ರೀ ಎಲ್ಲ ಏನು MLA ಮತ್ತು MP ಅವರು ಅಧೀನದೊಳಗನವರೇ ಈ ರೀತಿ ದೊಡ್ಡ ಪ್ರಮಾಣದ ಮೋಸ ಮತ್ತು ಬೆಳೆ ಇವತ್ತು ನಾವು ಎಲ್ಲರೂ ಕೂಡಿ ಬೆಳೆ ಹಾನಿ ಮತ್ತು ಈಗೇನು ದಿಢೀರ್ನೇ ಎಲ್ಲ ಕಾಳುಗಳದ ರೇಟನ್ನು ಇಳಿಸು ಮಾಡಿಬಿಟ್ಟಾರೆ 9000 ಇದ್ದದ್ದು ಬರೀ 3000ವರೆಗೆ ಅಂತಂದ್ರೆ ರೈತರು ಅಕ್ಷರಶಃ ಸಾಮೂಹಿಕವಾಗಿ ಆತ್ಮಹತ್ಯೆ ಮಾಡ್ಕೋಬೇಕು ಇಂಥ ಪರಿಸ್ಥಿತಿದೊಳಗೆ ರೈತರಿಗೆ ಒಂದು ಇವತ್ತೇನು CM ಅವರು ಬರ್ಲಿಕ್ಕತ್ತಾರ ನಮಗೆ ಬೆಳಗಾವಿ ರೀ ಬೆಳಗಾವಿ ಅಂತ ಈ ಭಾಗದ ಎಲ್ಲೆಲ್ಲಿ ಹಾನಿಯಾಗಿದೆ ಎಲ್ಲ ಭಾಗದವ್ರಿಗೂ ಅವ್ರಿಗೆ ಒಂದು ಧೈರ್ಯ ಮತ್ತು ಒಂದು ವಿಶ್ವಾಸಾತ್ಮಕವಾಗಿ ಅವರಿಗೆ ಒಂದು ಏನಂತಾರ ಒಂದು ಪ್ಯಾಕೇಜನ್ನು ಅವರು ಕೊಟ್ರಂತಂತಂದ್ರೆ ನಮಗೆ ಫ್ಲಡ್ ಬಂದಂಥ ಸಂದರ್ಭದೊಳಗೆ ಮನೆಗಳು ಸಂಪೂರ್ಣವಾಗಿ ನಾಶ ಆಗ್ಯಾವ ಬೆಳೆಗಳು ಸಹಿತ ಎಲ್ಲ ನಾಶ ಆಗ್ಯಾವ ಮತ್ತು ಈ ರೀತಿ ಎಲ್ಲ ರೀತಿ ಅಂದ್ರೂ ಇವತ್ತು ಏನು CM ಅವರು ಬರ್ಲಿಕ್ಕತ್ತಾರ ಒಂದು ದೊಡ್ಡ ಹೆಜ್ಜೆಯನ್ನು ನಮ್ಮ ರೈತರ ಜೊತೆ ನಿಂತು ಅವರು ಮಾಡಬೇಕಂತ ಈ ಸಂದರ್ಭದಲ್ಲಿ ಹೇಳ್ತೀವಿ ಸೊ ಇಷ್ಟೇ ಸಮಸ್ಯೆ ಇದೆಯೋ ಅಥವಾ ಮತ್ತೆ ಇನ್ನೇನಾದರೂ ಈ ಸಮಸ್ಯೆ ಇದೆ ನೀವು ಒಂದು ಏನಂತಂದ್ರೆ ಈಗ ನಾವು ಹೇಳೋದಂತಂದ್ರೆ ಸಮಸ್ಯೆಗಳು ಭಾಳ ಅವರಿ ಇದನ್ನು ಯಾವುದೇ ರೀತಿಯನ್ನು ಸರ್ಕಾರದವರು ಯಾವುದೇ ಸರ್ಕಾರ ಇಲ್ಲ ನಮ್ಮ ರೈತರಿಗೆ ಸ್ಪಂದಿಸಿಲ್ಲ ಮೊದಲಿಗೆ 19ವರೆಗೆ ಬರಗಾಲ ಇತ್ತು ರೀ ಅದಾದ ನಂತರ ಅತಿವೃಷ್ಟಿ ಫ್ಲಡ್ ಇದು ಎಲ್ಲ ಆದಂಥ ಕೋವಿಡ್ ಸಂದರ್ಭದೊಳಗೆ ಸಂಪೂರ್ಣವಾಗಿ ರೈತರು ಎಲ್ಲರೂ ನಾಶ ಆಗ್ಯಾರ ಮೊದಲನೇದಾಗಿ ನಾವು ಅವ್ರಿಗೆ ಕೇಳಿದು ಋಣಮುಕ್ತ ಏನು ಮೊದಲೇನು ಹೇಳಿದರು ಸರ್ಕಾರದವರು ಋಣಮುಕ್ತ ಅಂತಂದ್ರೆ ಸಂಪೂರ್ಣ ಸಾಲ ಮನ್ನಾ ಆಗ್ಬೇಕು ರೀ ಈಗ ಇದ್ದಂಥ ಬೆಳೆಗಳಿಗೆ ಈಗೇನು ರೇಟನ್ನು ಏನು ಅವ್ರು ದಿಢೀರ್ನ ಏನು ಇಳಿಸ್ಯಾರ ಅದನ್ನು ಕೊಡಬೇಕು ಮತ್ತು ನಮ್ಮ ಭಾಗದ ನಾವು ಬರೇ ಪದೇ ಪದೇ ಕಬ್ಬಿನ ಬಾಕಿ ಯಾಕಂದ್ರೆ ಇದರೊಳಗೆ ಲಾಬಿ ಭಾಳ ಅದ ರೀ ಅದರ ಜೊತೆಗೆ ಏನಂದ್ರೆ ಎಲ್ಲ ಸಂಪೂರ್ಣವಾಗಿ ಸಹಕಾರಿ ಇರ್ಬೋದು ಅಥವಾ ಪ್ರೈವೇಟ್ ಫ್ಯಾಕ್ಟ್ರಿ ಅಂತಂದರೆ ಎಲ್ಲ MLAಗಳು MPಗಳನ್ನು ಅಧಿಕಾರದಲ್ಲಿ ಇರುವಾಗ ರೈತರು ಏನೂ ಮಾಡಲಿಕ್ಕೆ ಸಾಧ್ಯವಿಲ್ಲ ಅದರ ಸಲುವಾಗಿ ಸರ್ಕಾರದವರು ರೈತರ ಜೊತೆ ನಿಂತು ಬಾಕಿ ಹಣವನ್ನು ತತ್ಕ್ಷಣವಾಗಿ ಇವತ್ತೇನು ಅವ್ರು ಬರ್ಲಿಕ್ಕತ್ತಾರ ಬಾಗಲಕೋಟ್ ಆಗಿರ್ಬೋದು ಬಿಜಾಪುರ ಆಗಿರ್ಬೋದು ಬೆಳಗಾವಿ ಆಗಿರ್ಬೋದು ಅವ್ರ ಜೊತೆ ರೈತರಿಗೆ ಸಂಪೂರ್ಣವಾಗಿ ಬಾಕಿಯನ್ನು ಅವರು ಕೊಟ್ಟನ್ನು ಹೋಗಬೇಕಂತ ಈ ಸಂದರ್ಭದಲ್ಲಿ ಹೇಳ್ತೀವಿ ರೀ ನನ್ನ ಹೆಸರು ಭೀಮಪ್ಪ ಪಾರಿಸ್ ದೆಡ್ಡಿ ರೀ ನೀವೆಲ್ಲಿಂದ ಬಂದಿದ್ದೀರಾ ನಾವು ಹಳಿಂಗಳಿಂದ ಜಮ್ಮು ರಬಕೈ ಬನಟಿ ತಾಲೂಕದಿಂದ ಬಂದಿದ್ದೀವಿ ರೀ ನಮ್ಮದು CM ಸಾಹೇಬ್ರು ಬರ್ತಾರೆ ಅಂತೇಳಿ ಅವ್ರಿಗೆ ಮನವಿ ಕೊಡಕ್ಕೆ ಬಂದಿದ್ದೆವು ನಾವು CM ನಮ್ಮ ಭಾಗದವ್ರದಾರತ್ ನಾವು ಭರವಸೆ ಕೊಡ್ತಾರ ಅಂತೇಳಿ ನಾವು ಬಂದಿದ್ದೆವು ಆದರೆ ನಮ್ಮಲ್ಲಿ ಭಾಗದ ಶಾಸಕರು ನಮ್ಮ ಕಡೆ ನೋಡಕ್ಕೆ ತಯಾರಿಲ್ಲ 4 ವರ್ಷ ಆದ ಫ್ಯಾಕ್ಟ್ರಿ ಬಿಲ್ ಕೊಟ್ಟಿಲ್ಲ ನಮಗೆ ಗೌರ್ಮೆಂಟ್ ನಮಗೆ ಸುಸೈಡ್ ಮಾಡ್ಕೋಬೇಡ್ರಿ ನಾವು ಬೆನ್ನಿಗ್ದೀವಿ ಅಂತ ಹೇಳ್ತಾರೆ ಸುಸೈಡ್ ಮಾಡ್ಕೊಳ್ದೆ ಇನ್ನೇನು ಮಾಡ್ಕೋಬೇಕು ನಾವು 4 ವರ್ಷ ಆತು ಬಿಲ್ಲ 19 ಸಾವಿರ ಫ್ಯಾಕ್ಟ್ರಿ ಬಿಲ್ಲ ನಮ್ಮದು 19ರಾಗ ಬೆಳೆಸಿ ಕಬ್ಬು ಹೋದು ಆ ಬಿಲ್ಲು ಇಲ್ಲ ಮತ್ತು ಪುನಃ ಬೆಳೆಸಿದ್ವು 19ರಾಗ ಹೊಳಿಗೆ ಹೋದು
वर्ष मत महापूर बरत हच्ची रही हच्चन सद मत एर सवि इपत् संपूर्ण मुनि हो मत नमु परिहार बंद आग हतोबर परिहार बंद नमु मत सरकार पंदस्त ना बंद नम भाग सी एम दूनो नम्बर करणे तोर्तार बंद ना बीदी पाल रही नाक वर्ष कब्बी सवि फैक्ट्री बिल को स्वल्प बिल को स्वल्पनू इल ऐन मुंचे चालू आदपल हद्नदल ना बिल को मत सरकार नहीं साय बैड्री सुसाइड मो बैड्री अंतर अदर अर्थ ऐन साय बैड्री नावे बंद कोलती प्रयत्न नमगन साती याकंद्रे सुसाइड मो बैड्री नहीं नावे कोलती मत आती मैडम इदनारे करणे तोरी नम सी एम नम भागदार होसदी बंदार ऐनारे नमगन सलहे को कई हिड़ता ना अलू ना और मुद्दे हेको ना बंद और मत इन नोड़ इला इवर निम्मद नावेन नोड़ धरणी हाँती सत्याग्रह मत इवर साय बे हंगार ಹೌದಲ್ಲ ಮಾಲಕಗೆ ನಮಗನ ಆಗುತ್ತೆ ಬಿಕರ ಹಂಗ ಆಗಲಿ ಇಲ್ಲ ಪೊಲೀಸ್ ಡಿಪಾರ್ಟ್ಮೆಂಟ್ ಸಪೋರ್ಟ್ ಕೊಡೋದು ನಮ್ಮನ್ನು ಕೊಲ್ಲೋದು ಮಾಡಿ ಅಂದ್ರೆ ಏನಾಗ ಸೌರನ್ ಪೆಟ್ರಿ ನಾಲ್ಕು ವರ್ಷ ಆತು ಈಗ ನಾವು ಎಷ್ಟು ಬೇಕಾದ್ರೂ ಹೋರಾಡ್ರು ಓಟ್ ಮಾಡ್ತೀವಿ ಅದನ್ನು ಮಾಡಾಕ್ತಿರಲ್ಲ ಒಂದು ಪೈಸೆನೂ ಬೆಲೆ ಹಾಕಿಲ್ಲ ಅವರು ಅದಕ್ಕೋಸ್ಕರ ಯಾವ ರೀತಿಯಾಗಿ ಬೆಳೆ ಬೆಳೀತಾ ಇದ್ದೀರಾ ಅಂದ್ರೆ ಕಬ್ಬನ್ನು ಬೆಳ್ತೀರಿ ಬೇರೆ ಪೆಟ್ರಿ ಕಷ್ಟ ಈಗ ಪೈಲೆ ಹೋದ್ರು ನಮ್ಮ ಸೌರನ್ ಪೆಟ್ರಿ ಬಂದ ಬಿದ್ದ ಚಲ್ಲೂ ಇಲ್ಲ ನಮಗೆ ಬಿಲ್ಲು ಇಲ್ಲ ಅಂದ್ರೆ ನೆಕ್ಸ್ಟ್ ಬೆಳೆಗೆ ನೀವು ಯಾವ ರೀತಿಯಾಗಿ ದುಡ್ಡು ತಗೊಂಡು ಬರ್ತೀರಾ ನೆಕ್ಸ್ಟ್ ಈಗ ಬೆಳೆಗ್ರೆ ಈ ಬೆಳೆಗೆ ಮತ್ತೆ ನಾವು ಈ ಮುನಿಗೆ ಹಾಳಾಗ್ಯಾವ್ರಿ ಈಗ ಈಗ ಮಣ್ಣು ಮಣ್ಣು ಬೆಳೆ ಹಾಳಾಗ್ಯಾವ್ರಿ ಈಗ ಅದ್ರದ್ದು ಸ್ಪ್ರೇ ಕೊಡ್ರಿ ಹಚ್ಚಿರಿ ನಾವು ಈಗ ಅದ್ರದ್ದು ಸರಿಯಾಗಿ ಕೊಡ್ರಿ ಮತ್ತೆ ಈಗ ಸೌರಿನ ಪೆಟ್ರಿದ ಒಂದು ಏನಾದ್ರು ಮಾಡಿ ನಮಗೆ ಹಿಂದಕ್ಕೆ ಬಿಲ್ ಉಳ್ದಾಚ ಬಿಲ್ ಕೊಡಿಸ್ರಿ ಹಿಂಗೆ ಅಂತ ನಾವು ಹೇಳ್ತೀವಿ ಎಷ್ಟು ಅಂದ್ರೆ ಬೆಳೆ ಹಾಳಾಗಿತ್ರಿ ನಿಮ್ದು ನಮ್ಮಲ್ಲಿ ಭಯಂಕರ ಎಲ್ಲ ಸಂಪೂರ್ಣ ಕೃಷ್ಣಾ ನದಿ ನಮ್ಮದು ರೀ ಎಲ್ಲ ಹಾಳಾಗಿತ್ರಿ ಸಂಪೂರ್ಣ ಹಳಿಂಗಳಿ ಮತ್ತು ತಮ್ದಡಿ ಶೇಗುಣಿ ವೇಳಲ್ಲವಲ್ಲ ಯಾವ ಬೆಲ್ಟ್ನಾಗ ಎಡವಲ್ ದಂಡೆ ಎಲ್ಲ ನೀವು ಮುನಿಗೇದವರು ಎಷ್ಟು ಖರ್ಚು ಆಗಿರಬಹುದು ಅಂದ್ರೆ ಒಂದು ಎಕರೆ ಎಕರೆಗೆ 70-80 ರೂಪಾಯಿ ಖರ್ಚು ಮಾಡಿರ್ತೀವಿ ರೀ ಮತ್ತೆ ನಾವು ಈಗ ಏನೈತೆ ನೋಡ್ರು ಕಂಗಾಲಾಗಿದೆ ಇನ್ನೇನು ಬೆಳಿ ಮಾಡು ಏನೋ ನಾವು ಹಿಂದಿನ ಜನ್ಮದಾಗ ರೈತರ ಮಕ್ಕಳಾಗಿ ನಾವು ರೈತಕ್ಕೆ ಮಾಡ್ತೀವಿ ಅಂತ ಹೇಳಿ ನಾವು ದೈದೀವಿ ಇಲ್ಲ ಮುಂದಿನ ಜನ್ಮಗಳಲ್ಲಿ ಇವ್ರು ಏನು ಕಲ್ತಿನ ಪರಿಸ್ಥಿತಿ ಬರ್ತೈತಿ ನಾವು ಇನ್ನೇನೈತೆ ನೋಡಿ ನಮಗೆ ಏನೈತೆ ನೋಡು ರೈತಕ್ಕಿನ ಬೇಡಾಗೈತಿ ಮತ್ತು ನಾವು ಯಾರ್ಯಾರು ಯಾಕೋತೈತಿ ಇಲ್ಲಿ ಕೂಲಿ ಮಾಡಿ ಆದರೂ ಹೊಟ್ಟೆ ತುಂಬ್ಕೋತಿ ಹೊರತಾಕರೆ ನಮ್ಗೆ ರೈತಕ್ಕಿನ ಬೇಡಾಗೈತಿ ಮೇಡಮ್ ಇವ್ರನ್ನೇನಾರು ಯಾಕೋತಕ್ಕ ನಮಗೆ ಅಷ್ಟು ಮಟ್ಟಿಗೆ ಬಂದದ್ರಿ ನಾವು ಅದಕ್ಕೆ ನಮಗೆ ಯಾವ್ದಾರು ಒಂದು ರೈತರಿಗೆ ಮಾಡಬೇಕಾದ್ರೆ ಒಂದು ಅನುದಾನ ಮಾಡಲಿ ಬಗರ ಬ್ಯಾಂಕಿನ ಬಡ್ಡಿ ಎಲ್ಲ ಸೂಟಾರಿ ಮಾಡಲಿ ಯಾವ್ದಾರ ಒಂದು ನಮಗೊಂದು ದಾರಿ ಮಾಡಿಕೊಳ್ಳಿ ಸೇಮ್ ಅಂತೇಳಿ ನಾವು ಅದನ್ನು ಅದು ತೊಗೊಂಡು ಬಂದಿದ್ವಿ ಅವ್ರಿಗೆ ನಮಗೆ ಮನೆಗೆ ಏನೈತೆ ನೋಡ್ರಿ ನೋಟಿಸ್ ಕಳ್ಸಾತಾರೆ ನೀವು ತುಂಬಲಿಕ್ಕಂದ್ರೆ ನಿಮ್ಮದು ನೀವು ಎಲ್ಲಿ ತುಂಬಬೇಕು ಈಗ ಪೆಟ್ರೋಲ್ ಬಿಲ್ ಕೂಡ ಹಾಕ್ತಾ ಇರಲ್ಲ ಮತ್ತು ಸೌರನ್ ಪೆಟ್ರೋಲ್ ನಾಲ್ಕು ವರ್ಷ ಆದ ಬಿಲ್ಲ ಕೊಟ್ಟಿಲ್ಲ ಮತ್ತು ನಾವು ತುಂಬೋದು ಹೇಳಿದ್ರಿ ಮತ್ತು ನಮ್ಮನ್ನ ಮೇಡಮ್ ನಮಸ್ತೆ ನಮಸ್ಕಾರ ತಮ್ಮ ಪರಿಚಯ ಮೂಲಕ ಇದೇನೋ ಒಂದು ರೈತರು ಒಂದು ಧರಣಿ ನಡೆಸ್ತಾ ಇದ್ದಾರೆ ಸೊ ಇದ್ರ ಬಗ್ಗೆ ನೀವೇನೇ ಹೇಳೋದಕ್ಕೆ ಇಷ್ಟಪಡ್ತೀರಾ ನೋಡಿ ನನ್ನ ಮೂಲತಃ ಮೈಸೂರು ನನ್ನ ಹೆಸರು ಅಕ್ಕ ಮಹಾದೇವಿ ಎಚ್ ಎಂ ನಾನು ಕರ್ನಾಟಕ ರಾಜ್ಯ ರೈತ ಪಕ್ಷ ಒಂದು ಅಧ್ಯಕ್ಷ ಇದ್ದೀನಿ ಜೊತೆಗೆ ಕರ್ನಾಟಕ ರಾಜ್ಯ ರೈತ ಸಂಘದ ಒಂದು ಅನುದಾಯಿಯಾಗಿ ನಾನು ಈ ಒಂದು ಬೆಳಗಾಂ ಜಿಲ್ಲೆಯಲ್ಲಿ ಏನು ಈ ಒಂದು ಹೋರಾಟ ಇಟ್ಕೊಂಡಿದ್ದಾರೆ ಅದಕ್ಕೋಸ್ಕರ ನಾನು ಹೋರಾಟದಲ್ಲಿ ಪಾಲ್ಗೊಳ್ಳೋಕೆ ಬಂದಿದ್ದೀನಿ ಬೊಮ್ಮಾಯಿಯವರು ಇಲ್ಲಿ ಒಂದು ಆಗಮನ ಇದೆ ಅಂತ ಹೇಳಿ ಬೆಳಗಾವಿ ಪೂರ್ತಿ ಒಂದು ಧಾರವಾಡ ಕೂಡ ಸೇರಿದಂಥ ಎಲ್ಲ ರೈತರು ಕೂಡ ಇಲ್ಲಿ ಬಂದಿದ್ದಾರೆ ಕಾರಣ ಇಷ್ಟೇ ಇಲ್ಲಿ ಕಬ್ಬು ಬೆಳೆಗಾರರಿಗೆ 141 ಕೋಟಿ ರೂಪಾಯಿ ಬಾಕಿ ಬಂದಿಲ್ಲ ಆ ರೀತಿ ಹೇಳೋದಾದರೆ ಇಡೀ ಕರ್ನಾಟಕ ರಾಜ್ಯಕ್ಕೆ 438 ಕೋಟಿ ಬಾಕಿ ಉಳಿದಿದೆ ಹಾಗಾಗಿ ಮತ್ತು ಇನ್ನೂ ಅನೇಕ ಸಮಸ್ಯೆಗಳಿದೆ ನಿರಂತರ ಜ್ಯೋತಿ ಬಂದಿಲ್ಲ ಮತ್ತು ಸಂತ್ರಸ್ತರಿಗೆ ಮನೆ ವಸತಿ ಕಟ್ಕೊಡುವಂಥ ವಿಚಾರ ಬಂದಾಗ ಕೇಂದ್ರ ಸರ್ಕಾರ ಒಂದು ವಿಚಾರದಲ್ಲಿ ರಾಜ್ಯ ಸರ್ಕಾರ ಮಾತು ಕೊಟ್ಟಿತ್ತು ಕರ್ನಾಟಕ ಜನತೆಗೆ ಹಾಗಾಗಿ ಅದು ವಸತಿಗಳಾಗಿಲ್ಲ ಜೊತೆಗೆ ಬೆಳೆ ಹಾನಿ ಪರಿಹಾರ ಕೂಡ ಕೊಟ್ಟಿಲ್ಲ ಹೀಗೆ ಹೇಳ್ತಾ ಹೋದರೆ ತುಂಬ ಅನೇಕ ಬೆಳಗಾವಿ ಒಂದು ಜಿಲ್ಲೆಯಲ್ಲಿ ರೈತರಿಗೆ ಸಂಕಷ್ಟ ಇದೆ ಆದರೆ ರಾಜ್ಯ ಸರ್ಕಾರ ಇದನ್ನು ಪರಿಹಾರ ಮಾಡಿಲ್ಲ ಅಂತ ಹೇಳಿ ಬೆಳಗಾವಿ ಜಿಲ್ಲಾ ಮತ್ತು ಧಾರವಾಡ ಜಿಲ್ಲಾ ಎಲ್ಲ ರೈತರು ಕೂಡ ಅನೇಕ ಸಾರಿ ಹೋರಾಟಗಳು ಹಮ್ಮಿಕೊಂಡಿದ್ದಾರೆ ಆದರೆ ಸರ್ಕಾರ ಇದನ್ನು ಯಾವುದೂ ಕೂಡ ಪರಿಗಣಿಸದೆ ತಳ್ಳಲಾಕಿದೆ
ದೊಡ್ಡ ಮಟ್ಟಕ್ಕೆ ಇದೊಂದು ಹೋರಾಟ ಹಮ್ಮಿಕೊಂಡಿದ್ದಾರೆ ಮಾನ್ಯ ಬೊಮ್ಮಾಯಿ ಸರ್ ಅವರು ಬಂದು ಇಲ್ಲಿ ಮುಖ್ಯಮಂತ್ರಿಗಳಾದಂತ ಬೊಮ್ಮಾಯಿ ಸರ್ ಅವರು ಇಲ್ಲಿ ಬಂದು ರೈತರ ವಿಚಾರನ ಕಷ್ಟ ಸುಖನ ಹಾಲಿಸಿ ರೈತರಿಗೆ ಒಂದು ಅವರು ಟೈಮ್ ಕೊಟ್ಟು ಅವರ ಕುಂದುಕೊರತೆಗಳನ್ನೆಲ್ಲ ನೀಗಿಸ್ತರೆ ಅವರು ಭವಿಷ್ಯ ಈ ಒಂದು ವಿಷಯದಿಂದ ಹಿಂಪಡಿತಾರೆ ಇಲ್ಲ ಇವರು ಇದೇ ತರ ಹೋಗ್ತಾರೆ ಅನ್ನೋದಾದ್ರೆ ಎಲ್ಲ ರೈತರುಗಳು ಅವರು ಓದ ಕಡೆ ಎಲ್ಲ ಹೋಗಿ ಹೋರಾಟ ಮಾಡಂತ ವಿಚಾರನ ಅಮ್ಮಿಕೊಂಡಿದ್ದಾರೆ ಹಾಗಾಗಿ ನಾನು ಮಾನ್ಯ ಸರ್ಕಾರಕ್ಕೆ ಈ ಮುಖಾಂತರ ಏನು ಮನವಿ ಸಲ್ಲಿಸ್ತಾ ಇದ್ದೀನಿ ಅಂತಂದ್ರೆ ದಯಮಾಡಿ ನಮ್ಮ ರಾಜ್ಯದಲ್ಲಿ ರೈತರಿಗೆ ಇದು ಬೆಳಗಾವಿ ಜಿಲ್ಲೆ ಒಂದಂತ ನಾನು ಹೇಳ್ತಾ ಇಲ್ಲ ಇಡೀ ಕರ್ನಾಟಕದಾದ್ಯಂತ ಎಲ್ಲ ಕಡೆ ರೈತರ ಸಮಸ್ಯೆಗಳನ್ನ ಬಗೆಹರಿಸುವಂತ ಕೆಲಸ ನೀವು ಮಾಡ್ರಿ ರಾಜ್ಯ ಸರ್ಕಾರ ಮಾಡಿ ಕೇಂದ್ರ ಸರ್ಕಾರ ಮಾಡಿ ಮೊನ್ನೆ ಅಷ್ಟೇ ಕೃಷಿ ಸಚಿವೆಯಾಗಿ ಬಂದಂಥ ಸನ್ಮಾನ್ಯ ಶ್ರೀ ಶೋಭಾ ಕರಂದ್ಲಾಜೆ ಅವರಾಗಿರ್ಬೋದು ಬಿ ಸಿ ಪಾಟೀಲ್ ಅವರಾಗಿರ್ಬೋದು ಮತ್ತು ಈಗಿನ ಒಂದು ಗೃಹ ಸಚಿವರಾಗಿರ್ಬೋದು ಏನು ವಿಷಯ ತಗೊಳ್ತಾ ಇದ್ದಾರೆ ರೈತರ ಬಗ್ಗೆ ಎಷ್ಟು ರೈತರು ಅತಂತ್ರಾಗಿ ಹೊರಗಡೆ ಬಂದಿದ್ದಾರೆ ಯಾಕೆ ಇವರು ಅದನ್ನು ಗಮನ ತಗೊಳ್ತಾ ಇಲ್ಲ ಅದಕ್ಕೋಸ್ಕರ ನೋಡಿ ಈ ಹೋರಾಟ ನಡೀತಾ ಇದೆ ದಯಮಾಡಿ ನಾನು ರಾಜ್ಯ ಸರ್ಕಾರಕ್ಕೆ ಈ ಮುಖಾಂತರ ಮನವಿ ಮಾಡ್ತೀನಿ ಆದಷ್ಟು ಬೇಗ ನೀವು ರೈತರಿಗೆ ನೀವು ನ್ಯಾಯ ಒದಗಿಸ್ಕೊಡಿ ಅಂತ ಹೇಳ್ತಾ ಜೈ ಕರ್ನಾಟಕ ಮಾತೆ ಭಾರತ್ ಮಾತಾ ಕಿ ಜೈ ಜೈ ಜವಾನ್ ಜೈ ಕಿಸಾನ್ ಥ್ಯಾಂಕ್ ಯು ಮ್ಯಾಮ್ ಏನೋ ನಮ್ಮ ಬೆಳಗಾವಿಗೆ ರಾಜ್ಯದ ಮುಖ್ಯಮಂತ್ರಿಯವರು ಇವತ್ತು ಬರಲಿದ್ದಾರೆ ನಮಗೆ ಏನು ಭರವಸೆಯನ್ನು ಕೊಟ್ಟಿರಪ್ಪ ಅಂತಂದ್ರೆ ಬೆಳಗಾವಿಗೆ ಶುಗರ್ ಕಮಿಷನರ್ ಆಫೀಸನ್ನು ಆದೇಶ ಮಾಡ್ತೀವಿ ಅಂತೇಳಿ ವಾಸಲ 21 ತಾರೀಕು ನಮಗೆ ಭರವಸೆ ಕೊಟ್ಟರು ಇಲ್ಲಿವರೆಗೆ ಆದೇಶವನ್ನು ಮಾಡಲಿಲ್ಲ ಮತ್ತು ಅದೇ ರೀತಿಯಾಗಿ 100 ಕೋಟಿ ರೂಪಾಯಿ ಇವತ್ತು 1000 ಕೋಟಿ ರೂಪಾಯಿ ರಾಜ್ಯ ತುಂಬ ಇವತ್ತು ನಮ್ಮಲ್ಲೇ ಬೆಳಗಾವಿ ಜಿಲ್ಲೆ ಒಳಗೆ 140 ಕೋಟಿ ರೂಪಾಯಿ ಬಾಕಿ ಐತಿ ಬಾಗಲಕೋಟೆ ಒಳಗೆ ಬಾಕಿ ಐತಿ ಬಿಜಾಪುರದಾಗ ಬಾಕಿ ಐತಿ ಇವತ್ತು ಕಬ್ಬು ಬೆಳೆಗಾರರು ಸಾಕಷ್ಟು ಬಾಕಿಯನ್ನು ಕೊಡಿಸ್ಲಿಕ್ಕೆ ಸರ್ಕಾರಕ್ಕೆ ಆಗಲಿಲ್ಲ ಅದೇ ರೀತಿಯಾಗಿ ಏನು ಸಂಪೂರ್ಣ ಅತಿವೃಷ್ಟಿ ಅನಾವೃಷ್ಟಿ ನಮ್ಮ ಬದುಕೆಲ್ಲ ಹಾಳಾಗೋಗೈತಿ ಅವ್ರಿಗೆ ಯಾರಿಗೂ ಇಲ್ಲಿವರೆಗೆ ಫ್ಲಡ್ಗೆ ಪರಿಹಾರನ ಕೊಟ್ಟಿಲ್ಲ ಬೆಳೆ ನಾಶಕ್ಕೆ ಪರಿಹಾರ ಕೊಟ್ಟಿಲ್ಲ ಮಣಿಗಳಿಗೆ ಪರಿಹಾರ ಕೊಟ್ಟಿಲ್ಲ ಅದೇ ರೀತಿಯಾಗಿ ಸೋಯಾಬೀನ್ನ ಭತ್ತ ಇವತ್ತು ಭಾಳಷ್ಟು ಬೆಳೆಗಳದ ಸುಮಾರು 10,000 ರೂಪಾಯಿ ರೇಟ್ ಇದ್ದಿದ್ದು ಇವತ್ತು 5,000 ರೂಪಾಯಿ ಆಗೈತಿ ಇವಕ್ಕೆಲ್ಲ ಸರ್ಕಾರ ರಾಜ್ಯದ ಮುಖ್ಯಮಂತ್ರಿ ಅವರು ಬೆಳಗಾವಿಗೆ ಬರ್ತಾರೆ ನಮ್ಮ ಬೆಲೆಗೆ ಏನು ನಮ್ಮ ಬೇಡಿಕೆಗಳನ್ನು ಈಡೇರಿಸ್ತಾರೆ ಅಂತೇಳಿ ಇವತ್ತು ನಾವು ಜಿಲ್ಲಾಧಿಕಾರಿ ಕಚೇರಿ ಮುಂದೆ ಇವತ್ತು ಧರಣಿಯನ್ನು ಪ್ರಾರಂಭ ಮಾಡಿದ್ದೀವಿ ಅದಕ್ಕಾಗಿ ರಾಜ್ಯದ ಮುಖ್ಯಮಂತ್ರಿ ಅವರು ಬೆಳಗಾವಿಗೆ ಶುಗರ್ ಕಮಿಷನರ್ ಆಫೀಸನ್ನು ಆದೇಶ ಮಾಡಲೇಬೇಕು ಏನು ಕೋಟ್ಯಾಂತರ ರೈತರು ಬಾಕಿ ಐತಿ ಬಾಕಿಯನ್ನು ಕೊಡಿಸ್ಬೇಕು ಇವತ್ತು ರೈತರು ಹಲವಾರು ಇವತ್ತು ಬೆಳೆದಂಥ ಬೆಳೆಗೆ ಯೋಗ್ಯವಾದ ಬೆಲೆ ಇಲ್ಲ ಇವತ್ತು ಭಾಳಷ್ಟು ಬೆಲೆ ಇಳಿಕೆಯಾಗಿದೆ ಬೆಲೆಗೆ ಎ ಪಿ ಎಂ ಸಿಯನ್ನು ತೆಗಿಬೇಕು ಇಂಥ ಹಲವಾರು ಸಮಸ್ಯೆಗಳಿಗೆ ಇವತ್ತು ಅವರು ಸ್ಪಂದಿಸಬೇಕು ಸ್ಪಂದಿಸದೆ ಹೋದರೆ ಅವರು ಎಲ್ಲೆಲ್ಲಿ ಕಾರ್ಯಕ್ರಮಕ್ಕೆ ಹೋಗ್ತಾರೆ ಅಲ್ಲಿ ರೈತರಿಗೆ ಗೇರ ಹೋಗುವಂಥ ಕೆಲಸ ಮಾಡ್ತಾರೋ ಈ ಸಮಸ್ಯೆಗೆ ಇತ್ಯರ್ಥ ರಾಜ್ಯದ ಮುಖ್ಯಮಂತ್ರಿ ಅವ್ರು ಮಾಡಬೇಕಂತೇಳಿ ಅವರಲ್ಲಿ ಮೊದಲನೇದಾಗಿ ಮನವರಿಕೆಯನ್ನು ಮಾಡಿಕೊಡ್ತಾ ಇದ್ದೀವಿ ಈಗಾಗಲೇ ಅವರ ಸಿ ಎಂ ಭೇಟಿ ಅವಕಾಶನ್ನು ಹೇಳ್ಯಾರಾದ್ರೆ ಅವ್ರು ಏನಂದ್ರು ಮನವಿಯನ್ನು ಕೊಡಲಿಕ್ಕೆ ಅವಕಾಶ ಮಾಡಿಕೊಡ್ತೇವೆ ಅಂತಂದ್ರು ನಾವು ಈಗಾಗಲೇ 1,000 ಮನವಿಯನ್ನು ರಾಜ್ಯದ ಮುಖ್ಯಮಂತ್ರಿಗೆ ಮನವಿ ಮಾಡಿಕೊಟ್ಟಿದ್ದೀವಿ ಅದು ನಮ್ಗೆ ಉಪಯೋಗ ಇಲ್ಲ ಇವತ್ತು ರಾಜ್ಯದ ಮುಖ್ಯಮಂತ್ರಿ ಅವರು ನಮಗೆ 1 ಗಂಟೆ ಅವಕಾಶನ ಕೊಡಬೇಕು ಈ ರೈತರಿಗೆ ಮಾತಾಡಲಿಕ್ಕೆ ಇವತ್ತು ಅವರಲ್ಲಿ ಮೀಟಿಂಗ್ ಅರೇಂಜ್ಮೆಂಟ್ ಮಾಡ್ತಾರೆ 1 ಗಂಟೆ ಅವಕಾಶ ಮಾಡಿ ಇವೆಲ್ಲ ಸಮಸ್ಯೆಗಳಿಗೆ ಅವ್ರಿಗೆ ಇರ್ತರ್ಥ ಮಾಡ್ತು ಅಂತ ಭರವಸೆ ಕೊಟ್ಟರೆ ಇವತ್ತು ನಾವು ಚಳವಳಿಯನ್ನು ಹಿಂತಕ್ಕೋತಿ ಇಲ್ಲ ಅಂದ್ರೆ ನಿರಂತರವಾಗಿ ಮುಂದುವರಿಸಿ ಈ ರಾಜ್ಯದ ಮುಖ್ಯಮಂತ್ರಿ ಅವರು ತಾವು ಎಲ್ಲೆಲ್ಲಿ ಕಾರ್ಯಕ್ರಮ ಹೋಗಿರಿ ತಾವು ಅಡಚಣೆ ಮಾಡ್ಕೋಬೇಡ್ರಿ ನಮ್ಮ ಸಮಸ್ಯೆಗೆ ಸ್ಪಂದಿಸಿ ಕಬ್ಬಿನ ಬಾಕಿ ಇರ್ಬೋದು ಶುಗರ್ ಕಮಿಷನರ್ ಆದೇಶ ಇರ್ಬೋದು ತಾವೆಲ್ಲ ಮಾಡ್ಕೊಂಡು ಬರಬೇಕಂತೇಳಿ ತಮ್ಮಲ್ಲಿ ಕೈ ಮುಗಿದ ಕಾಲು ಬಿದ್ದು ವಿನಂತಿಯನ್ನು ಮಾಡ್ಕೋತಾ ಇದ್ದೀವಿ ಇದು ಇವತ್ತು ನಮ್ಮ ಸಮಸ್ಯೆಗೆ ಏನಾದ್ರು ಸರ್ಕಾರ ಸ್ಪಂದನೆ ಮಾಡದೇ ಹೋದ್ರೆ ನಾವು ಅವರಾತ್ರಿ ಧರಣಿಯನ್ನು ಮುಂದುವರ್ಸಕ್ಕೆ ಎಲ್ಲ ರೈತರು ರೆಡಿಯಾಗಿ ಬಂದೀವಿ ಈಗ ಕಾರ್ಪೊರೇಟ್ ಕಂಪ್ನಿಯವರು ನಿಪ್ಪಾಣಿಯಲ್ಲಿ ಸುಮಾರು 30-40 ಎಕರೆ ಜಮೀನನ್ನು ಅಕ್ಕೋರಿ ಮಾಡ್ಕೋತಾ ಇದ್ದಾರೆ ಅದೇ ರೀತಿ ಧಾರವಾಡದಾಗು ಇವತ್ತು ಈ ಕಾರ್ಪೊರೇಟ್ ಕಂಪ್ನಿಯವರು ಬಂದು ಜಮೀನು ಅಕ್ಕೋರಿ ಮಾಡುತ್ತಾರೆ ಇವತ್ತು 1 ಗುಂಟೆ ಸುದೇ ಇವತ್ತು ನಾವು ರೈತರು ಕಾರ್ಪೊರೇಟ್ ಕಂಪ್ನಿಗೆ ಕೊಡಂಗಿಲ್ಲ ಯಾಕಪ್ಪ ಅಂತಂದ್ರೆ ಇದರಿಂದ ಇವತ್ತು ನಾವು ಎಲ್ಲ ರೈತರು ಬೀದಿಗೆ ಬರ್ತಕ್ಕಂಥ ಸಂದರ್ಭ ಐತಿ ಯಾಕಂದ್ರೆ ನಿಪ್ಪಾಣಿ ಉದಾಹರಣೆ ಹೇಳಬೇಕಪ್ಪ ಅಂದ್ರೆ ಇವತ್ತು ಈ ಫ್ಲಡ್ದಾಗ ಏನಾರು ಅವರ 1 30 ಎಕರೆ ಜಮೀನದಾಗ ಯಾವುದೋ ಒಂದು ಅವ್ರು ಪ್ಲ್ಯಾನ್ ಮಾಡಿ ಏನೋ ಒಂದು ಇದನ್ನು ಮಾಡುತ್ತಾರೆ ಮಾಡಿರಪ್ಪ ಅಂದ್ರೆ 10 ಊರ ಇವತ್ತು ನೀರಿನಲ್ಲಿ ಮುಳುಗುವಂಥ ಸಂದರ್ಭ ಐತಿ ಅದಕ್ಕಾಗಿ ಯಾವ ಕಾರಣಕ್ಕೂ 1 ಗುಂಟೆಯನ್ನು ಭೂಮಿ ಕೊಡೋದಿಲ್ಲ ಅದು ತದಕ್ಷಣ ಅದೇನು ಕೆಲಸ ಮಾಡ್ತಾರೆ ಅದು ನಿಲ್ಲಿಸ್ಬೇಕಂತೇಳಿ ಇವತ್ತು ರಾಜ್ಯದ ಮುಖ್ಯಮಂತ್ರಿ ತಾವು ಕ್ರಮ ತಗೋಬೇಕು ತಮ್ಮಲ್ಲಿ ವಿನಂತಿ ಮಾಡ್ತಾ ಇದ್ದೀವಿ.